ಸುಂದರವಾದ ಪರಿಸರವುಳ್ಳ ಒಂದು ದಟ್ಟವಾದ ಕಾಡು ಇತ್ತು. ಇಲ್ಲಿ ಪ್ರತಿದಿನ ಮಳೆ ಬರುತ್ತಿತ್ತು. ಪ್ರಕಾಶಮಾನವಾದ ಸೂರ್ಯನ ಬೆಳಕು ಬೆಳಗುತ್ತಿತ್ತು. ಎಲ್ಲಾ ಪ್ರಾಣಿಗಳು ಒಂದೆಡೆ ಸೇರುತ್ತಿತ್ತು. ಇದ್ದಕ್ಕಿದ್ದಂತೆ ಇಲ್ಲಿ ಒಂದು ಹೂವ ಧ್ವನಿ ಕೇಳುತ್ತಿತ್ತು. ಎಲ್ಲಾ ಪ್ರಾಣಿಗಳು ಭಯಗೊಂಡಿದೆ. ಕರಡಿ ಭಯಗೊಂಡಿದೆ. ಎಲ್ಲಾ ಪ್ರಾಣಿಗಳು ಭಯದಿಂದ ಪೊದೆಯೊಳಗೆ ಹಿಂದೆ ಅಡಗಿದೆ. ಜಿಂಕೆಯ ನಡೆಗಳು ಪ್ರಾರಂಭವಾಯಿತು. ಕೆಲವು ಪ್ರಾಣಿಗಳಿಗೂ ಓಡಿ ಹೋದವು. ಚಿತ್ತ ಸಹ ಉಳಿಯಲಿಲ್ಲ. ಇಲ್ಲಿ ಸಿಂಹ ಎಲ್ಲ ಭಯಾನಕ. ಆದರೆ ಎಲ್ಲಾ ಪ್ರಾಣಿಗಳು ಓಡಿ ಹೋದವು. ಸಿಂಹ, ಚಿರತೆ, ಆನೆ ಮತ್ತು ಕರಡಿ ಎಲ್ಲಾ ಪ್ರಾಣಿಗಳಿಗೂ ಆಶ್ಚರ್ಯ. ಇದು ಯಾವ ರೀತಿ ಧ್ವನಿಯಾಗುತ್ತದೆ? ಪ್ರಶ್ನೆಗಳು. ಶಬ್ದವನ್ನು ಯಾವ ರೀತಿ ಸಂಗ್ರಹಿಸುವಿರಿ? ಜ್ಞಾನೇಂದ್ರಿಯ ಮೂಲಕ. ಶಬ್ದವನ್ನು ಹೇಗೆ ಸಂಗ್ರಹಿಸುವಿರಿ? ವಿವಿಧ ಬಗೆಯ ಶಬ್ದವನ್ನು ಆಲಿಸಿದಾಗ ಆಗುವ ಅನುಭವವೇನು? ದೇಹದ ವಿವಿಧ ಭಾಗಗಳಿಗೆ ಯಾವ ರೀತಿ ಸಂಜ್ಞಾನ ಮೆದುಳಿನ ಮೂಲಕ ಹಾದು ಹೋಗುತ್ತದೆ? ನಾಟಕೀಯ ಸಂಜ್ಞಾನದೇ ಚಟುವಟಿಕೆ ಒಂದು ಸಮಾಜ ಮೇಲೆ ಆದರ ಪರಿಣಾಮಗಳು ದಿನನಿತ್ಯ ಜೀವನ ವ್ಯತ್ಯಾಸ ಇದರ ಲಕ್ಷಣಗಳು ಕೆಮ್ಮು ನೆಗಡಿ ಜ್ವರ ಉಸಿರಾಟದ ತೊಂದರೆ ಸಾಲ
ಧನ್ಯವಾದಗಳು. ನಾನು ಕೆಂಪು ವಾಹನವನ್ನು ನಿಲ್ಲಿಸುವ ಸೂಚನೆ.
ನಾನು ಹಳದಿ ವಾಹನ ಚಲಿಸಲು ತಯಾರಾಗುವುದು. ನಾನು ಹಸಿರು ವಾಹನ ಚಲಿಸಬಹುದು. ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಶಾಲೆ ಆಸ್ಪತ್ರೆಯಲ್ಲಿ ಆಟ ಮಾಡಬಾರದು. ನೋ ಪಾರ್ಕಿಂಗ್ ಇದ್ದಲ್ಲಿ ವಾಹನವನ್ನು ನಿಲ್ಲಿಸಬಾರದು. ಇಂದು ಈ ಚಿಹ್ನೆ ನೋ ಎಂಟ್ರಿ ಎಂದು ಸೂಚಿಸುತ್ತದೆ. ಜೀಬ್ರಾ ಕ್ರಾಸಿಂಗ್ನಲ್ಲಿ ಎಡ ಬಲ ನೋಡಿ ದಾಟಬೇಕು. ವೇಗ ಮಿತಿಯನ್ನು ಪಾಲಿಸಬೇಕು. ಧನ್ಯವಾದ. ಅರವಿಂದ ಗುಪ್ತ ಪ್ರಯೋಗ ಒಂದು ಚುಂಬಕದ ಫ್ಯಾನ್. ಪ್ರಾಯೋಗಿಕ ಸಾಮಗ್ರಿಗಳು ಒಂದು ಸಿಡಿ, ಎರಡು ರಬ್ಬರ್, ಎರಡು ಪೆನ್ಸಿಲ್, ಒಂದು ಕಡ್ಡಿ, ಒಂದು ಮ್ಯಾಗ್ನೆಟ್, ಚುಂಬಕದ ಫ್ಯಾನ್. ಪ್ರಾಯೋಗಿಕ ವಿಧಾನ: ಸಿಡಿಯ ಮೇಲೆ ರಬ್ಬರ್ ಅನ್ನು ಒಂಟಿಸಿ ರಬ್ಬರ್ ಅನ್ನು ಎರಡು ಸರ್ಕಲ್ ಆಗಿ ಮಾಡಿ ಆ ಸರ್ಕಲ್ ಎರಡು ಪೆನ್ಸಿಲ್ ಅನ್ನು ಹಾಕಿ ಪೆನ್ಸಿಲ್ ಮೇಲೆ ಕಡ್ಡಿಯನ್ನು ಒಂಟಿಸಿ ಕಡ್ಡಿಯ ಮೇಲೆ ಮ್ಯಾಗ್ನೆಟ್ ಅನ್ನು ಒಂಟಿಸಿ ತಯಾರಾಗಿರುವ ಚುಂಬಕದ ಫ್ಯಾನ್ ಅನ್ನು ಮ್ಯಾಗ್ನೆಟ್ಗೆ ಅಂಟಿಸಿದಾಗ ಫಲಿತಾಂಶ ಚುಂಬಕದ ಫ್ಯಾನ್ ಗಾಳಿಯಲ್ಲಿ ತಿರುಗುತ್ತದೆ. ಪ್ರಯೋಗ ವಿಧಾನ: ಮೇಣದ ಬಟ್ಟೆ ತೆಗೆದುಕೊಂಡು ಪ್ರತಿಬಿಂಬ ತಲಕಳಗಾಗಿ ಕಾಣುತ್ತದೆ ಮತ್ತೆ ನಾಲ್ಕು ಗಂಧ್ರವನ್ನು ಮಾಡಿ ಜೋರಾಗಿ ಮಾಡು ಒಬ್ರು ಹೆಲ್ಪ್ ಮಾಡಿ ಹಿಡ್ಕೊಂಡು ಐದು ಪ್ರತಿಬಿಂಬ ಕಾಣುತ್ತದೆ ಮತ್ತೆ ಇನ್ನು ನಾಲ್ಕು ಒಂಬತ್ತು ಪ್ರತಿಬಿಂಬ ಕಾಣುತ್ತದೆ. ಇದೊಂದು ಆಟಿಕೆಯಾಗಿದೆ. ಧನ್ಯವಾದಗಳು. ಪೂರ್ವಿನ ಯೌವನವನ್ನು ಬಳಸುವುದರಲ್ಲಿ ಏನಾದ್ರೂ ಸ್ವಾರ್ಥಿಯಾಗಿದ್ದೇನೆ. ಪೂರ್ವಿನ ಯೌವನವನ್ನು ಬಳಸುವುದರಲ್ಲಿ ಏನಾದ್ರೂ ಸ್ವಾರ್ಥಿಯಾಗಿರಲಿಲ್ಲ. ಅವಳು ತನ್ನ ಪ್ರಜೆಗಳನ್ನು ಆಡಲು ಇದನ್ನು ಮಾಡುತ್ತಿದ್ದಾಳ. ಅವನು ತನ್ನ ಪ್ರಜೆಗಳನ್ನು ಮಾಡಲು ಇದನ್ನು ಮಾಡುತ್ತಿದ್ದಾನೆ. ನೀವು ಬೇರೆಯವರೊಂದಿಗೆ ಒಂದು ವಿಷಯವನ್ನು ವಿನಿಮಯ ಮಾಡಿಕೊಳ್ಳಲು ಬಯಸಿದರೆ ಅದು ಏನಾಗುತ್ತದೆ ಮತ್ತು ಏಕೆ ನಮ್ಮ ಮನಸ್ಸು ಹಗುರವಾಗುತ್ತದೆ. ನನ್ನ ಹೆಸರು ಬಿಂದು, ನಾನು ಕೂದಲೂರು ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಿದ್ದು, ನಾನು ಕೂದಲೂರು ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾವು ಮಾಡುತ್ತಿರುವ ನಾಟಕ ಗಿರೀಶ್ ಕಾರ್ನಾಡ್ ಅವರ ಎ.ಆರ್.ಪಿ ಎಂಬ ನಾಟಕ. ಅದರಲ್ಲಿ ನನ್ನ ಪಾತ್ರ ಸ್ವರ್ಣನದು. ಅದರಲ್ಲಿ ನನ್ನ ಪಾತ್ರ ದೇವೆ. ಮಹಾರಾಣಿ, ನಾನು ನಿಮಗಾಗಿ ಎದುರುತ್ತೇನೆ. ಏಕೆ ಭಯಪಡಬೇಡಿ, ನಾನು ರಾಣಿ, ನಾನು ಯಾರನ್ನು ಬಯಸುವುದಿಲ್ಲ. ಇಲ್ಲ ಮಹಾರಾಣಿ, ನಾನು ಆ ಶರ್ಮಿಷ್ಠಳನ್ನು ನಂಬುವುದಿಲ್ಲ. ಅವಳು ರಾಕ್ಷಸಿ, ಅವಳು ನಿಮಗೆ ಕೆಟ್ಟದನ್ನು ಬಯಸುತ್ತಾಳೆ. ನೀವು ಅವರನ್ನು ಏಕೆ ಸಹಿಸಿಕೊಳ್ಳುತ್ತೀರಿ? ಸಾಕು ಸ್ವರ್ಣದ ನಿನ್ನ ಕೆಲಸಕ್ಕೆ ಹಿಂದಿರುಗು. ಮಾಡಲು ಸಾಕಷ್ಟು ಕೆಲಸಗಳನ್ನು ನೆನಪಿಡು. ಇಂದು ನನ್ನ ಜೀವನದಲ್ಲಿ ಒಂದು ಪ್ರಮುಖ ದಿನ. ಈ ಎರಡು ವರ್ಷಗಳಿಂದ ನಾನು ಸಾಕಷ್ಟು ಸಹಿಸಿಕೊಂಡು ಬಂದಿದ್ದೇನೆ. ಇನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಮಹಾರಾಣಿ. ಅವಳು ನಿಮ್ಮ ಗ್ರಾಮಗಳಾಗಿದ್ದರೂ ನಿಮ್ಮನ್ನು ಮತ್ತು ರಾಜನನ್ನು ಏಳು ವರ್ಷದಲ್ಲಿ ಕೂಗಿದಳು. ಅವಳು ನಿಮ್ಮ ಬಾಲ್ಯದ ಸ್ನೇಹಿತೆ ಎಂದು ನನಗೆ ತಿಳಿದಿದೆ. ಆದರೆ ಇಂದು ಬರೀ ಅವಳು ನಿಮ್ಮ ಗುಲಾಮಳು, ನಿಮ್ಮೊಂದಿಗೆ ಆಕೆ ಮಾತನಾಡಬಾರದು. ಸರಿ, ಅವಳ ಬಗ್ಗೆ ಮಾತನಾಡಲು ಬೇಕಾಗಿಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ಅವಳಂತಹ ಯಾರಾದರೂ ಶಾಪವಾಗಬಹುದು. ನೀವು ಅವಳನ್ನು ನಂಬದಿರಿ. ಇದನ್ನು ನಿಲ್ಲಿಸು. ನನ್ನ ಬಗ್ಗೆ ಕಾಳಜಿ ವಹಿಸುವುದು ನನಗೆ ತಿಳಿದಿದೆ. ಯುವ ದಂಪತಿಗಳು ಶೀಘ್ರದಲ್ಲಿ ಆರಂಭಿಸಲಾಗಿದ್ದಾರೆ. ಹೋಗಿ ನೋಡು, ಹೂಗಳು ಬಂದಿದ್ದಾರೆ ಎಂದು ನೋಡು.
ಮುಖ್ಯವಾದ ವಿಷಯವೆಂದರೆ ಮಕ್ಕಳು ಯಾರಿಂದ ಶಬ್ದ ಮಾಡುತ್ತಾರೆ ಉತ್ಪತ್ತಿಯಾಗಿದೆ ಎಂಬುದನ್ನು ಬೆಳಕಿನಿಂದ ನೋಡದೆ ಕಿವಿಯಿಂದ ಬಂದ ಸರ್ವ ಮೇರುಧ್ವನಿಯನ್ನು ಆಲಿಸಬೇಕು. ಈ ರೀತಿ ಮಾಹಿತಿಯು ಕಿವಿಯ ಬುದ್ಧಿಯಿಂದ ಪ್ರಾರಂಭವಾಗಿ ನರಗಳ ಮೂಲಕ ಮೆದುಳನ್ನು ಸೇರಬೇಕು. ಮೆದುಳು ಗುಂಪಿನ ಕೊನೆಯ ಕಿವಿ ಮತ್ತು ನರವ್ಯೂಹದಿಂದ ತಮಗೆ ದೊರೆತಂತ ಮಾಹಿತಿಗಳನ್ನು ಉಪಯೋಗಿಸಿಕೊಂಡು ತನ್ನ ತೋರು ಬೆರಳುಗಳನ್ನು ಶಬ್ದ ಮಾಡಿದ ಗುಂಪಿನ ಕಡೆ ತೋರಿಸಿ ಸ್ಪಷ್ಟವಾಗಿ ಮೂರು ಮೀಸಲನ್ನು ಹೇಳುವಂತೆ ತಿಳಿಸಬೇಕು. ಅಜಯ್ ಧನ್ಯವಾದಗಳು. ಧನ್ಯವಾದಗಳು. ನಾನು ವಿವರಿಸುತ್ತೇನೆ. ನನ್ನ ಆಗಮನದ ಬೀದಿಗಳಲ್ಲಿ ಸಂತೋಷ ಬೀದಿಗಳಲ್ಲಿ ಸಂತೋಷವಾಯಿತು. ಅವರೆಲ್ಲರನ್ನು ನೋಡಿ ಬರುವಾಗ ಆಯಾಸವಾಯಿತು. ಪ್ರದೇಶವನ್ನು ನಾನು ಮೊದಲೇ ನೋಡಿಲ್ಲ. ಇದು ನಮ್ಮ ಇದು ದೊಡ್ಡ ರಾಜ್ಯವಾಗಿದೆ. ನಮ್ಮ ರಾಜ್ಯಕ್ಕಿಂತ ಚಿಕ್ಕದಾಯಿತು. ಆದರೆ ಇದು ನನ್ನ ಅರಮನೆಯ ಒಳಗೆ ಹೋದಾಗ ಅವರೆಲ್ಲರೂ ತುಂಬಾ ಮೌನವಾಗಿದ್ದರು. ಸ್ಟಾರ್ಟ್. ಎಲ್ಲೆಲ್ಲ ಬೋಲ್ ಚಟುವಟಿಕೆ ಮಾಡಿದ್ರು
ಸಂಚಾರ ನಿಯಮ. ರಸ್ತೆ ಬದಿಯಲ್ಲಿರುವ ಕೆಂಪು ಹಳದಿ ಹಸಿರು ದೀಪ ನೋಡಿದರೆ ಸೂಚನೆ ಸಿಗುತ್ತದೆ. ಕೆಂಪು ನಿಲ್ಲಿಸುವ ಸೂಚಕ ಹಳದಿ ವಾಹನ ಚಲಿಸಲು ತಯಾರಾಗುವ ಸೂಚಕ ಹಸಿರು ವಾಹನ ಚಲಿಸಬಹುದು. ವಾಹನ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಲೋ ಪಾರ್ಕಿಂಗ್ ನಲ್ಲಿ ವಾಹನ ನಿಲ್ಲಿಸಬಾರದು. ಸಂಚಾರ ನಿಯಮದಲ್ಲಿ ವೇಗವಿತ ಪಾಲಿಸಬೇಕು. ಒಂದನೇ ವಸ್ತುಗಳು ಬಾಕ್ಸ್ ಬಟರ್ ಪೇಪರ್ ಕಪ್ಪು ಕಲನ ಮೇಣದಬತ್ತಿ ಸೂಜಿ ಬೆಂಕಿ ಪತ್ರ ಪ್ರಯೋಗ ವಿಧಾನ ಮೇಣದ ಪ್ರತಿಬಿಂಬ ತಳಕೆಳಗಾಗಿ ಕಾಣುತ್ತದೆ. ಒಂದೇ ಮೇಣದ ಬತ್ತಿ ಐದು ಪ್ರತಿಬಿಂಬ ಕಾಣುತ್ತದೆ. ಒಂದೇ ಮೇಣದ ಬತ್ತಿ ಒಂಬತ್ತು ಪ್ರತಿಬಿಂಬ ಕಾಣುತ್ತದೆ. ಇದನ್ನು ಪಿನ್ಹೋಲ್ ಕ್ಯಾಮೆರಾ ಎಂದು ಗುರುವಿನ ಯೌವನವನ್ನು ಬಯಸುವುದರಲ್ಲಿ ನಯಾಗಿ ಸ್ವಾರ್ಥಿಯಾಗಿದ್ದಾನೆ. ಗುರುವಿನ ಯೌವನವನ್ನು ಬಯಸುವುದರಲ್ಲಿ ಯಾವುದೇ ಸ್ವಾರ್ಥಿಯಾಗಿಲ್ಲ. ಅಥವಾ ಅವನು ತನ್ನ ಪ್ರಜೆಗಳನ್ನು ಆಳಲು ಇದನ್ನು ಮಾಡುತ್ತಿದ್ದಾನ. ಅಥವಾ ಅವನು ತನ್ನ ಪ್ರಜೆಗಳನ್ನು ಆಳಲು ಮಾಡುತ್ತಿದ್ದಾನೆ. ಗುರು ರಾಜನಾಗಲು ಆಸಕ್ತಿ ಹೊಂದಿರಲಿಲ್ಲ. ಅವರು ಸರಳ ಜೀವನ ನಡೆಸಲು ಬಯಸಿದ್ದರು. ಮುಂದಿನ ರಾಜನಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಲು ಬಯಸದಿರುವುದು ತಪ್ಪೇ? ತಪ್ಪಿಲ್ಲ. ಅಥವಾ ನ್ಯಾಯಸಮ್ಮತವಾಗಿ ತ್ಯಾಗ ಮಾಡಿದ್ದಕ್ಕಾಗಿ ನಾವು ಅವನನ್ನು ಪ್ರಶಂಸಿಸಬೇಕೇ? ನೀವು ಬೇರೆಯವರೊಂದಿಗೆ ಒಂದು ವಿಷಯವನ್ನ ವಿನಿಮಯ ಮಾಡಿಕೊಳ್ಳಲು ಬಯಸಿದರೆ ಅದು ಏನಾಗುತ್ತದೆ? ನಮ್ಮೊಳಗಿನ ಹೃದಯ ಭಾರವನ್ನು ಕಡಿಮೆ ಆಗುತ್ತದೆ. ಮತ್ತೆ ಅವನು ತಗೊಂಡು ಇನ್ನೊಬ್ಬರಿಗೆ ಆಗುತ್ತಾನಂತ ಅದರ ಭಯನೂ ಆಗುತ್ತದೆ. ಅವನು ಬೇರೆ ತರ ನೋಡೋದ್ರಿಂದ ಚಿತ್ರಲೇಖನ ನಾನು ವಿಶ್ರಾಂತಿ ಪಡೆಯುತ್ತಿದ್ದೇನೆ. ನನ್ನ ಆಗಮನದ ಬಗ್ಗೆ ಬೀದಿಗಳಲ್ಲೆಲ್ಲ ಸಂತೋಷ ಕೊಡುವ ಎಲ್ಲರನ್ನು ನೋಡಿ ಬರುವಾಗ ಆಯಸಭವಾಯಿತು. ಅಂತಹ ಪ್ರದರ್ಶನವನ್ನು ನಾನು ಮೊದಲು ನೋಡಿಲ್ಲ. ಇದು ದೊಡ್ಡ ರಾಜ್ಯ, ನಮ್ಮ ರಾಜ್ಯವು ಇದಕ್ಕಿಂತ ಚಿಕ್ಕದಾಗಿತ್ತು. ಸ್ವರ್ಣಲತಾ, ನನಗೆ ನಿಮ್ಮ ಮಾತುಗಳು ಅರ್ಥವಾಯಿತು. ಚಿತ್ರಲೇಖ ಆದರೆ ಇದು ನಾನು ಅರಮನೆಯ ಒಳಗೆ ಹೋದಾಗ ಅವರೆಲ್ಲರೂ ತುಂಬಾ ಮೌನವಾಗಿದ್ದರು. ಬಹಳ ವಿಚಿತ್ರ, ಯಾವುದೇ ಸಂತೋಷ ಇರಲಿಲ್ಲ. ಎಲ್ಲರ ಸಂತೋಷ ಎಲ್ಲಿಗೆ ಹೋಯಿತು? ಮತ್ತು ನಾನು ಇಲ್ಲಿಗೆ ಹಿಂತಿರುಗಿದಾಗ ಆ ಎಲ್ಲ ಆಭರಣಗಳು ನೆಲದ ಮೇಲೆ ಹಿಂತಿರುಗುವುದನ್ನು ನಾನು ನೋಡಿದೆ. ಒಂದು ದಿನ ಅವರೆಲ್ಲರೂ ಸಂತೋಷವಾಗಿರುವಂತೆ ಬದಲಾಯಿಸಬಹುದೇ? ಸ್ವರ್ಣಲತಾ, ನಿಮಗೆ ಹೇಳಬೇಕಾಗಿರುವ ಒಂದು ವಿಷಾದ ಸಂಗತಿ ಇದೆ. ಚಿತ್ರ
ಚಿತ್ರಲೇಖ. ಯಾವ ಸಂಗತಿ ಇದಕ್ಕೆ? ಶುಕ್ರಾಚಾರ್ಯರು ಶುಕ್ರಾಚಾರ್ಯರ ಶಾಪಕ್ಕೂ ಏನಾದರೂ ಸಂಬಂಧವಿದೆ? ಸ್ವರ್ಣಲತಾ, ಹೌದು ಇವರಲ್ಲಿ ನಿಮ್ಮ ಪತಿ ತನ್ನ ತಂದೆಗೆ ಯೌವನವನ್ನು ನೀಡಲು ನಿರ್ಧರಿಸಿದರು. ನಾನು ನಿಮಗೆ ತಡವಾಗಿ ಹೇಳಿದ್ದೆ, ಕ್ಷಮಿಸುವರಾಗಿ. ಚಿತ್ರಲೇಖ, ಹೌದೇ, ನಾನು ಅಂತಹ ಮಹಾನ್ ವ್ಯಕ್ತಿಯನ್ನು ಮದುವೆ ಆಗಿದ್ದಾರೆ ಎಂದು ನನಗೆ ಖುಷಿಯಾಗಿದೆ. ತನ್ನ ಯೌವನವನ್ನು ಮತ್ತು ಅವನ ಭವಿಷ್ಯದ ರಾಜ್ಯವನ್ನು ಧ್ಯಾನ ಮಾಡಲು ಅದನ್ನೆಲ್ಲ ಬಿಟ್ಟುಕೊಳ್ಳಲು ಸಿದ್ಧರಾಗಿದ್ದಾರೆ. ನನ್ನ ಹೆಸರು ಮನಸ ಎಂ ಶಿಂಗಪುರ ಶಾಲೆ. ನನ್ನ ಹೆಸರು ಮನಸ್ಸೆ ಎಂ ಶಿಂಗಪುರ ಶಾಲೆ. ಅರವಿಂದ ಗುಪ್ತ ಪ್ರಯೋಗ ಒಂದು ಪ್ರಯೋಗಿಕ ಸಾಮಗ್ರಿ. ಹಳೆ ಸಿಡಿ, ಫೋಮ್ ರಬ್ಬರ್, ಎರಡು ಪೆನ್ಸಿಲ್ಗಳು, ಎರಡು ಕಡ್ಡಿ, ಮ್ಯಾಗ್ನೆಟ್, ಗ್ಲೂ, ಸೈಕಲ್ ಮ್ಯಾಗ್ನೆಟ್, ಚುಂಬಕದ ಫ್ಯಾನ್. ಪ್ರಾಯೋಗಿಕ ವಿಧಾನ. ಹಳೆ ಸಿಡಿಯ ಮಧ್ಯ ರೇಷದ ಮೇಲೆ ಫೋಮ್ ರಬ್ಬರ್ ಅನ್ನು ಅಂಟಿಸಿದ್ದೇವೆ. ಎರಡು ಪೆನ್ಸಿಲ್ಗಳನ್ನು ಗಟ್ಟಿಯಾಗಿ ಕೂಡಿಸಿದ್ದೇವೆ. ಪೆನ್ಸಿಲ್ ತುದಿಯಲ್ಲಿ ಬ್ಲೂ ಅನ್ನು ಹಾಕುವುದು. ಎರಡು ಕಡ್ಡಿಯನ್ನು ಅಂಟಿಸುವುದು. ಚುಂಬಕದ ಫ್ಯಾನ್ ಅನ್ನು ಮ್ಯಾಗ್ನೆಟ್ಗೆ ಅಂಟಿಸುವುದು. ಚುಂಬಕದ ಫ್ಯಾನ್ ತಿರುಗುತ್ತಿದೆ. ಧನ್ಯವಾದಗಳು. ಈಗ 9 ರಂದು